ಎಲ್ಲ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭೋದಯ. ವಿದ್ಯಾರ್ಥಿಗಳೇ, ಈ ಪರಿಸರ ಅಧ್ಯಯನದಲ್ಲಿ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತಹ ಮುಂದುವರೆದ ಒಂದು ಭಾಗವನ್ನು ಈ ದಿನ ನಾವು ಮಾತನಾಡ್ತಾ ಇದ್ವಿ. ಈ ಒಂದು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಹೋದ ತರಗತಿಯಲ್ಲಿ ನಾವು ಹುಲ್ಲುಗವಲುಗಳ ಬಗ್ಗೆ ಹೇಳ್ತಾ ಇದ್ವಿ. ಆ ಹುಲ್ಲುಗವಲುಗಳು ಇಲ್ಲಿ ಹೆಚ್ಚಾಗಿ ಕಂಡುಬರ್ತದೆ ಮತ್ತು ಜಗತ್ತಿನಾದ್ಯಂತ ಹುಲ್ಲುಗವಲ ಒಂದು ಪರಿಸರ ಯಾವ ರೀತಿ ಇದೆ, ಜೊತೆಗೆ ಈ ಒಂದು ಹುಲ್ಲುಗವಲು ಭಾರತದಲ್ಲಿ ಯಾವ ಒಂದು ವಿಧದಲ್ಲಿ ಕಂಡುಬರ್ತದೆ ಅನ್ನೋದನ್ನು ಹೋದ ಕ್ಲಾಸಲ್ಲೇ ಹೇಳ್ತಾ ಹೋಗಿದೆ. ಅದರ ಒಂದು ಮುಂದುವರೆದ ಭಾಗವನ್ನು ಈ ದಿನ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಈ ಹುಲ್ಲುಗವಲು ಅನ್ನೋದು ಒಂದು ಜೀವರಾಶಿಗೆ ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ಕಲ್ಪಿಸಿದೆ. ಹೀಗಾಗಿ ಇದು ಪ್ರತಿಯೊಂದು ಜೀವಿಯ ಒಂದು ಆಶ್ರಯ ತಾಣ ಅಂತಲೇ ಇದನ್ನು ನಾವು ಹೇಳಬಹುದು. ಈ ನಿಟ್ಟಿನಲ್ಲಿ ನಾವು ಈ ಭಾರತದಲ್ಲಿ ಕಂಡುಬರುವಂತಹ ವಿವಿಧ ಒಂದು ಹುಲ್ಲುಗವಲುಗಳ ಬಗ್ಗೆ ಈ ದಿನ ನೋಡೋಣ. ಇಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಕಂಡುಬರುವಂಥ ಹುಲ್ಲುಗವಲುಗಳಲ್ಲಿ ಬನ್ನಿ ಹುಲ್ಲುಗವಲುಗಳು, ಈ ಒಂದು ಬನ್ನಿ ಹುಲ್ಲುಗವಲುಗಳು ಹೇಗಿದ್ದಾವೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಹುಲ್ಲುಗವಲು ಪರಿಸರ ವ್ಯವಸ್ಥೆಯಲ್ಲಿ ರನ್ ಆಫ್ ಕಚ್ ಆಫ್ ಮರುಭೂಮಿಯ ಅಂಚಿನಲ್ಲಿ ಇದು ಕಂಡುಬರ್ತದೆ. ಅಂತಂದರೆ ಬನ್ನಿ ಹುಲ್ಲುಗವಲು ಅನ್ನೋದು ಎಲ್ಲಿ ಕಂಡುಬರ್ತದೆ, ಇದೊಂದು ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವಂಥ ಒಂದು ಹುಲ್ಲುಗವಲುಗಳಾಗಿದ್ದು, ಇದು ರನ್ ಆಫ್ ಕಚ್ ಉಪ್ಪು ಮರುಭೂಮಿಯ ಅಂಚಿನಲ್ಲಿ ಇದು ಕಂಡುಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಸುಮಾರು 3.847 ಚದರ ಕಿಲೋಮೀಟರ್ನಷ್ಟು ಅಗಲವಾಗಿದ್ದು ಇದು ಆ ಒಂದು ಪ್ರದೇಶವನ್ನು ವ್ಯಾಪಿಸಿಕೊಂಡಿದೆ. ಜೊತೆಗೆ ಬನ್ನಿ ಹುಲ್ಲುಗವಲು ವನ್ಯಜೀವಿಗಳ ವೈವಿಧ್ಯತೆಗೆ ಹೆಸರುವಾಸಿ ಆದಂತಹ ಒಂದು ಹುಲ್ಲುಗವಲಾಗಿದ್ದು, ಜೊತೆಗೆ ಇಲ್ಲಿ ಬನ್ನಿ ಕ್ರಾಕಿಂಗ್ ಅಂತ ಅಂದ್ಬಿಟ್ಟು ಇರುವಂಥ ಪ್ರಾಣಿಗಳು, ಜೊತೆಗೆ ಕುರಿ, ಮೇಕೆ, ಒಂಟೆ, ಕುದುರೆ ಮುಂತಾದಂಥ ಅನೇಕ ಪ್ರಾಣಿಗಳು ಇಲ್ಲಿ ಅನುವಂಶೀಯ ಸಂಪನ್ಮೂಲಗಳನ್ನು ಒಳಗೊಂಡಿದೆ. ಅಂತಂದರೆ ಇಲ್ಲಿ ಅನುವಂಶೀಯ ಸಂಪನ್ಮೂಲಗಳನ್ನು ಒಳಗೊಂಡಿದೆ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ವನ್ಯಜೀವಿಗಳ ವರ್ಗವನ್ನು ಒಳಗೊಂಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಬನ್ನಿ ಹುಲ್ಲುಗವಲು ಭಾರತದಲ್ಲಿರುವಂತಹ ಪ್ರಭೇದಗಳಲ್ಲಿ ಉಳಿದಿರುವಂತಹ ಒಂದು ಕೊನೆಯ ಹುಲ್ಲುಗವಲಿನ ಒಂದು ಪ್ರದೇಶವಾಗಿದೆ. ಆಯಿತಾ, ಭಾರತದಲ್ಲಿ ಸಾಕಷ್ಟು ಹಿಂದೆ ಇತ್ತು. ಇವಾಗ ಈ ಒಂದು ಪರಿಸರದ ಒಂದು ಮಾಲಿನ್ಯದಿಂದಾಗಿರ್ಬೋದು ಅಥವಾ ಮನುಷ್ಯನ ಅತಿಯಾದ ಆಸೆಯಿಂದ ಆಗಿರ್ಬೋದು ಇದು ಎಲ್ಲ ನಾಶ ಆಗಿ ಕೆಲವೊಂದು ಕಡೆ ಮಾತ್ರ ಈ ಭಾರತದಲ್ಲಿ ಹುಲ್ಲುಗವಲು ಅನ್ನೋದು ಕಂಡುಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಎರಡನೇದಾಗಿ ಶೋಲಾ ಹುಲ್ಲುಗವಲು. ಈ ಶೋಲಾ ಹುಲ್ಲುಗವಲು ಎಲ್ಲಿದೆ ಅಂತಂದರೆ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಪ್ರಶಾಂತ ಪ್ರದೇಶಗಳಲ್ಲಿನ ಬೆಟ್ಟ ಗುಡ್ಡಗಳ ಮತ್ತು ಕಣಿವೆಗಳಲ್ಲಿ ಉಂಟಾಗುವಂತಹ ಉಷ್ಣ ವಲಯಕ್ಕೆ ಮೌಂಟಿನ್ ಅರಣ್ಯದ ಪ್ರದೇಶದಲ್ಲಿ ಇದು ಕಂಡುಬರ್ತದೆ. ಅಂತಂದರೆ ಮುಖ್ಯವಾಗಿ ಇದು ಎಲ್ಲಿ ಕಂಡುಬರ್ತದೆ ಅಂತಂದರೆ ದಕ್ಷಿಣ ಭಾರತದಲ್ಲಿ ಬೆಟ್ಟ ಮತ್ತು ಕಣಿವೆಗಳ ಮಧ್ಯದಲ್ಲಿ ಉಂಟಾಗುವಂತಹ ಉಷ್ಣ ಅರಣ್ಯದ ಪ್ರದೇಶಗಳಲ್ಲಿ ಈ ಒಂದು ಶೋಲಾ ಹುಲ್ಲುಗವಲು ಕಂಡುಬರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇದು ಯಾವ ಕಡೆ ಇದು ಹೆಚ್ಚಾಗಿ ಕಂಡುಬರ್ತದೆ ಅಂತಂದರೆ ನೀಲಗಿರಿ ಬೆಟ್ಟ, ಇದು ಕನ್ಯಾಕುಮಾರಿ, ಈ ಆ ಒಂದು ಎತ್ತರದ ಪ್ರದೇಶಗಳಲ್ಲಿ ಈ ಒಂದು ಹುಲ್ಲುಗವಲುಗಳು ಕಂಡುಬರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಕರ್ನಾಟಕ, ಇದು ಕೇರಳ, ತಮಿಳುನಾಡು ಮತ್ತು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಈ ಒಂದು ಶೋಲಾ ಹುಲ್ಲುಗವಲುಗಳು
ವ್ಯಾಪಿಸಿರೋದನ್ನ ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಈ ಒಂದು ಅರಣ್ಯದ ಅಂತಂದರೆ ಈ ಹುಲ್ಲುಗಾವಲಿನ ಒಂದು ವ್ಯಾಪ್ತಿಯಲ್ಲಿ ನೀಲಗಿರಿ ತಹರ್ ಎಂಬ ಪ್ರಾಣಿಗಳು ಜೊತೆಗೆ ಸಿಂಹ ಕೋತಿ ಜೊತೆಗೆ 25 ವಿಧಗಳ ಮರಗಳು ಮತ್ತು ಉಭಯ ಜಲಚರಗಳು ಮತ್ತು 300 ಜಾತಿಯ ಪಕ್ಷಿಗಳು ಇಲ್ಲಿ ಹೆಚ್ಚಾಗಿ ಕಂಡುಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಈ ಭಾರತದಲ್ಲಿ ಕಂಡುಬರುವಂತಹ ಹುಲ್ಲುಗಾವಲುಗಳಲ್ಲಿ ಎರಡು ವಿಧಗಳು ಅಂತಂದರೆ ಎರಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಒಂದು ಬನ್ನಿ ಹುಲ್ಲುಗಾವಲುಗಳ ಪ್ರದೇಶ, ಇನ್ನೊಂದು ಶೋಲ ಹುಲ್ಲುಗಾವಲುಗಳ ಪ್ರದೇಶ. ಇಲ್ಲಿ ವಿಭಿನ್ನ ಜಾತಿಯಾದಂತಹ ಪಕ್ಷಿಗಳು, ಪ್ರಾಣಿಗಳು, ಮರಗಳು ಇಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಜೊತೆಗೆ ವಿವಿಧ ಜಾತಿಯ ಹುಲ್ಲುಗಳು ಸಹ ಇಲ್ಲಿ ಕಂಡುಬರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಹುಲ್ಲುಗಾವಲು ಈ ಜೀವಿಗಳ ಆಶ್ರಯ ತಾಣವಾಗಿ ಕಂಡುಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಈ ಹುಲ್ಲುಗಾವಲುಗಳ ಪ್ರದೇಶಗಳನ್ನು ನಾವು ಅಧ್ಯಯನ ಮಾಡಿದ ನಂತರ ವಿದ್ಯಾರ್ಥಿಗಳೇ ಈ ಅರಣ್ಯ ಪ್ರದೇಶಗಳ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸೋಣ. ಹಾಗಾದರೆ ಈ ಭಾರತದಲ್ಲಿ ಅರಣ್ಯ ಪ್ರದೇಶಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ, ಜೊತೆಗೆ ಅರಣ್ಯದಲ್ಲಿ ನಾವು ಭಾರತದಲ್ಲಿ ಎಷ್ಟು ವಿಧಗಳನ್ನು ನಾವು ನೋಡ್ತೀವಿ ಅಂತಂದರೆ ಎಲ್ಲೆಲ್ಲಿ ಹೆಚ್ಚಾಗಿ ಈ ಅರಣ್ಯಗಳು ಕಂಡುಬರ್ತದೆ, ಜೊತೆಗೆ ಈ ಅರಣ್ಯಗಳು ಮಾನವ ಜೀವಿಯ ಒಂದು ಬದುಕಿಗೆ ಹೇಗೆ ಆಶ್ರಯ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ವಿದ್ಯಾರ್ಥಿಗಳೇ ಈ ಅರಣ್ಯ ಅನ್ನೋದು ಮನುಷ್ಯನಿಗೆ ಸಾಕಷ್ಟು ಅನುಕೂಲಕರವಾದಂತಹ ವಾತಾವರಣವನ್ನು ನಿರ್ಮಿಸಿಕೊಡ್ತದೆ. ಯಾಕೆ ಅಂತಂದರೆ ಒಂದು ಅವನು ಉಸಿರಾಟಕ್ಕೆ ಬೇಕಾಗುವಂತಹ ಒಂದು ಆಮ್ಲಜನಕವನ್ನು ಈ ಮರಗಳು ಹೆಚ್ಚಾಗಿ ಉತ್ಪತ್ತಿ ಮಾಡ್ತವೆ. ಜೊತೆಗೆ ಅವರಿಗೆ ಬೇಕಾಗುವಂತಹ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೂ ಸಹ ಮತ್ತು ಕೈಗಾರಿಕೆಗಳಿಗೆ ಬೇಕಾದಂತಹ ಕಚ್ಚಾ ಸಾಮಗ್ರಿಗಳನ್ನು ಕೊಡಲಿಕ್ಕೋಸ್ಕರ ಈ ಒಂದು ಅರಣ್ಯಗಳು ಹೆಚ್ಚಾಗಿ ಕಂಡುಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಮನುಷ್ಯನಿಗೆ ಬೇಕಾಗುವ ಆಹಾರ ಉತ್ಪಾದನೆಗೆ ಬೇಕಾಗುವ ಮಳೆಯನ್ನು ಇವು ಮಳೆಯ ಮಾರುತಗಳನ್ನು ತಡೆದು ಅಲ್ಲಿ ಹೆಚ್ಚಿನ ಒಂದು ಮಳೆಯ ಆಗಲಿಕ್ಕೆ ಇದು ಕಾರಣ ಆಗ್ತದೆ. ಹೀಗಾಗಿ ಆ ಒಂದು ಎಲ್ಲಿ ಹೆಚ್ಚು ಮಳೆ ಆಗ್ತದೋ ಆ ಒಂದು ಪ್ರದೇಶಗಳಲ್ಲಿ ಅರಣ್ಯಗಳ ಸಂಖ್ಯೆ ಜಾಸ್ತಿಯಾಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗಾಗಿ ಈ ಅರಣ್ಯ ಅನ್ನೋದು ಮನುಷ್ಯನ ಬದುಕಿಗೆ ಒಂದು ಕೊಡುಗೆ ಅಂತಲೇ ಇಲ್ಲಿ ಹೇಳಬಹುದು. ಹಾಗಾದರೆ ಈ ಅರಣ್ಯದ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಅಧ್ಯಯನ ಮಾಡೋಣ. ಈ ಒಂದು ಭಾರತದಲ್ಲಿ ಅರಣ್ಯದ ಭಾರತ ಪ್ರದೇಶದಲ್ಲಿ ಅಂತಂದರೆ ಭಾರತ ದೇಶದಲ್ಲಿ ವಿವಿಧ ಒಂದು ಪರಿಸರದಲ್ಲಿ ಅದರದೇ ಆದಂಥ ಒಂದು ವಾತಾವರಣಗಳನ್ನು ನಾವು ಅಂತಂದರೆ ಅದರದೇ ಆದಂಥ ಒಂದು ವಿಧಗಳ ಅಥವಾ ಆ ಒಂದು ವಾತಾವರಣಕ್ಕೆ ತಕ್ಕಾದಂಥ ಒಂದು ಅರಣ್ಯ ಪ್ರದೇಶವನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಮ್ಮ ಭಾರತದ ಒಂದು ವಾಯುಗುಣ ಅಥವಾ ಹವಾಗುಣದ ಬಗ್ಗೆ ನಾವು ಹೇಳ್ತಾ ಹೋದರೆ ಇಲ್ಲಿ ಭಾರತ ಪ್ರದೇಶದಲ್ಲಿ ಅಂತಂದರೆ ಭಾರತ ದೇಶದಲ್ಲಿ ಒಂದೇ ರೀತಿಯಾದಂಥ ಒಂದು ಹವಾಗುಣ ಕಂಡುಬರೋದಿಲ್ಲ. ಯಾಕೆ ಅಂತಂದರೆ ಒಂದು ಕಡೆ ಶುಷ್ಕ ವಾತಾವರಣ ಇದ್ದರೆ ಇನ್ನೊಂದು ಕಡೆ ಉಷ್ಣತ ವಾತಾವರಣ ಇದೆ, ಇನ್ನೊಂದು ಕಡೆ ಚಳಿಯಾದ ತುಂಬಾ ಚಳಿಯಾದ ಹಿಮ ಕೊರೆಯುವಂತಹ ಒಂದು ವಾತಾವರಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹೀಗಾಗಿ ಈ ಒಂದು ವಾತಾವರಣದಲ್ಲಿ ವೈವಿಧ್ಯತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಹೀಗಾಗಿ ಈ ಭಾರತ ದೇಶಕ್ಕೆ ಸಂಬಂಧಿಸಿದಂತೆ ಆಯಾ ವಾತಾವರಣಕ್ಕೆ ತಕ್ಕಂತೆ ಈ ಒಂದು ಅರಣ್ಯಗಳು ಬೆಳೀತಾ ಹೋಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ದಕ್ಷಿಣದಲ್ಲಿ ಕೇರಳದ ಮಳೆಯ ಕಾಡುಗಳ ಪ್ರದೇಶದಿಂದ ಉತ್ತರ ಲಡಾಖ್ನವರೆಗೂ ಈ ಅರಣ್ಯಗಳು ವ್ಯಾಪಿಸಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಜೊತೆಗೆ ಪಶ್ಚಿಮದಲ್ಲಿ ರಾಜಸ್ಥಾನದ ಮರುಭೂಮಿಗಳಿಂದ ಮತ್ತು ಈಶಾನ್ಯದಲ್ಲಿರುವ ನಿತ್ಯ ಹರಿದ್ವರ್ಣದ ಕಾಡುಗಳು ವಾತಾವರಣದ ಮಣ್ಣಿನ ವಿವಿಧ ಪ್ರಭೇದಗಳನ್ನು ಒಳಗೊಂಡಿದೆ. ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳೇ ಮುಖ್ಯವಾಗಿ ನಾವು ಏನನ್ನು ಗಮನಿಸಬೇಕು ಅಂತಂದರೆ ದಕ್ಷಿಣ ಭಾರತದಲ್ಲಿ
ಈ ಕೇರಳ ಒಂದು ಗಡಿಯಾಚೆಯಲ್ಲಿ ಕಂಡುಬರುವಂತಹ ಮಳೆ ಕಾಡುಗಳು, ಜೊತೆಗೆ ಇದು ಉತ್ತರ ಲಡಾಖ್ನವರೆಗೂ ಈ ಒಂದು ಕಾಡುಗಳು ವ್ಯಾಪಿಸಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇದು ಪಶ್ಚಿಮ ರಾಜಸ್ಥಾನದಿಂದ ಹಿಡಿದು ಈಶಾನ್ಯದ ಒಂದು ನಿತ್ಯ ಹರಿದ್ವರ್ಣದ ಅಂತಂದರೆ ರಾಜಸ್ಥಾನದ ಒಂದು ಅಂಚಿನಲ್ಲಿ ಕಂಡುಬರುವಂತಹ ನಿತ್ಯ ಹರಿದ್ವರ್ಣದ ಕಾಡುಗಳವರೆಗೂ ಸಹ ಈ ಒಂದು ಅರಣ್ಯದ ಪ್ರಭೇದಗಳು ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗಾಗಿ ಭಾರತದಲ್ಲಿ ಹಲವಾರು ವಿಧಗಳ ಒಂದು ಅರಣ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇವುಗಳಲ್ಲಿ ಮುಖ್ಯವಾದವನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲನೇದಾಗಿ ಮೊನಚು ಅರಣ್ಯಗಳು. ಈ ಒಂದು ಮೊನಚು ಅರಣ್ಯಗಳು ಎಲ್ಲಿ ಕಂಡುಬರ್ತವೆ ಅಂತಂತಾದರೆ ಹಿಮಾಲಯ ಪರ್ವತದ ಪ್ರದೇಶದಲ್ಲಿ ಇವು ಹೆಚ್ಚಾಗಿ ಕಂಡುಬರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಮೊನಚು ಅರಣ್ಯಗಳು ಅಂತಂದರೆ ಮೊನಚು ಕಾಡುಗಳು ಎಲ್ಲಿ ಕಂಡುಬರ್ತವೆ ಅಂತಂದರೆ ಹಿಮಾಚಲ ಪ್ರದೇಶದ ಒಂದು ತಪ್ಪಲಿನಲ್ಲಿ ಇದು ಕಂಡುಬರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ತಾಪಮಾನ ಅಂತಂದರೆ ಉಷ್ಣಾಂಶ ಅನ್ನೋದು ತೀರ ಕಡಿಮೆಯಾಗಿ ಕಂಡುಬರ್ತದೆ. ಈ ಅರಣ್ಯವು ಎತ್ತರವಾದ ಅಗಾಧವಾದ ಬೃಹದಾಕಾರದ ಮರಗಳಿಂದ, ಜೊತೆಗೆ ಸೂಜಿಯ ಆಕಾರದ ಎಲೆಗಳುಳ್ಳ ಒಂದು ಮರಗಳನ್ನು ಇದು ಒಳಗೊಂಡಿರ್ತದೆ. ಜೊತೆಗೆ ಇದು ಎತ್ತರವಾಗಿ ನೆಲದ ಕಡೆಗೆ ಬಾಗಿರುವುದರಿಂದ ಇಲ್ಲಿ ಒಂದು ಸೂರ್ಯನ ಕಿರಣಗಳು ಸ್ವಲ್ಪ ಭೂಮಿಗೆ ಬೀಳಲಿಕ್ಕೆ ಸ್ವಲ್ಪ ನಿಧಾನಗತಿಯಲ್ಲಿ ಇದು ಆ ಒಂದು ವೇಗವನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ವಿಚಾರಗಳು ಏನು ಅಂತಂದರೆ, ಈ ಒಂದು ಅರಣ್ಯದಲ್ಲಿ ಸಿಗುವಂತಹ ಮರಗಳಲ್ಲಿ ಈ ಬೀಜಗಳು ಶಂಖಾಕಾರದಲ್ಲಿ ಇದು ಉತ್ಪತ್ತಿ ಆಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಈ ಒಂದು ಮೊನಚು ಅರಣ್ಯಗಳಲ್ಲಿ ಮರಗಳಿಂದ ಉಂಟಾಗುವಂಥ ಬೀಜಗಳು ಏನಿದ್ದಾವೆ, ಆ ಬೀಜಗಳು ಶಂಖಾಕಾರದಲ್ಲಿ ಕಂಡುಬರೋದನ್ನ ನಾವು ಇಲ್ಲಿ ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಇನ್ನು ನಾವು ಎರಡನೇದಾಗಿ ವಿಶಾಲವಾದ ಎಲೆಗಳುಳ್ಳ ಅರಣ್ಯಗಳನ್ನು ನಾವು ಎರಡನೆಯ ಒಂದು ವಿಧಗಳಾಗಿ ನೋಡ್ತಾ ಇರ್ತೀವಿ. ಅಂತಂದರೆ ವಿಶಾಲವಾದ ಎಲೆಗಳುಳ್ಳ ಅರಣ್ಯ ಪ್ರದೇಶಗಳು. ಇವು ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಎಲೆ ಉದುರಿಸುವ ಅಂತಹ ಒಂದು ಕಾಡುಗಳಾಗಿ ಮಾರ್ಪಟ್ಟಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇವು ಮುಳ್ಳಿನ ಕಾಡುಗಳನ್ನು ಸಹ ಒಳಗೊಂಡಿರ್ತದೆ. ಜೊತೆಗೆ ಈ ಮುಳ್ಳಿನ ಕಾಡುಗಳ ಜೊತೆಯಲ್ಲಿ ಮೈಕ್ರೋ ಕಾಡುಗಳು ಸಹ ಈ ಒಂದು ಪ್ರದೇಶದಲ್ಲಿ ಕಂಡುಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಮೈಕ್ರೋ ಕಾಡುಗಳು ಅವುಗಳ ಮರಗಳ ಆಕಾರಗಳನ್ನು ನಾವು ನೋಡ್ತಾ ಹೋದರೆ ಅತಿ ಎತ್ತರವಾಗಿ ಅಗಲವಾದ ಎಲೆಗಳನ್ನು ಇವು ಹೊಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇವು ಈ ಎಲೆಗಳು ಸಾಮಾನ್ಯವಾಗಿ 3 ಅಡಿಗಳಷ್ಟು ಒಂದು ಅಗಲವಾದಂತಹ ಒಂದು ಎಲೆಗಳನ್ನು ಈ ಒಂದು ಅರಣ್ಯ ಪ್ರದೇಶದಲ್ಲಿ ಬೆಳೆಯುವಂಥ ಕಾಡುಗಳ ಮರಗಳು ಹೊಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಯಾವುದು ಮೊನಚಾದ ಅರಣ್ಯ, ಎರಡನೇದಾಗಿ ವಿಶಾಲ ಎಲೆಗಳುಳ್ಳ ಅರಣ್ಯ ಪ್ರದೇಶ, ಮೂರನೇದಾಗಿ ನಿತ್ಯ ಹರಿದ್ವರ್ಣದ ಕಾಡುಗಳು. ಈ ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಏನನ್ನು ಗಮನಿಸಬೇಕು ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಅತಿ ಮುಖ್ಯವಾಗಿ ನಿತ್ಯ ಹರಿದ್ವರ್ಣದ ಕಾಡುಗಳ ಬಗ್ಗೆ ನಾವು ಹೆಚ್ಚಾಗಿ ಅಧ್ಯಯನ ಮಾಡ್ತೀವಿ. ಯಾಕೆ ಅಂತಂದರೆ ಈ ನಿತ್ಯ ಹರಿದ್ವರ್ಣದ ಕಾಡುಗಳು ಮನುಷ್ಯನ ಒಂದು ಬದುಕಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದವೆ. ಯಾಕೆ ಅಂತಂದರೆ ಈ ಮಾನ್ಸೂನ್ ಮಾರುತಗಳನ್ನು ತಡೆದು ಅಲ್ಲಿ ಇರುವಂತಹ ಒಂದು ಪ್ರದೇಶಗಳಿಗೆ ಮಳೆಯನ್ನುಂಟು ಮಾಡಿ ಯಾವಾಗಲೂ ಇಲ್ಲಿಯ ನದಿಗಳು ತುಂಬಿ ಹರಿಯುವಂತೆ
ಇವು ಸಹಾಯ ಮಾಡ್ತವೆ. ಜೊತೆಗೆ ಇವು ಹೆಚ್ಚಿನ ಒಂದು ವನ್ಯಜೀವಿಗಳಿಗೆ ಆಶ್ರಯವನ್ನು ಉಂಟು ಮಾಡಿದ್ದಾವೆ. ಹೀಗಾಗಿ ಈ ಒಂದು ನಿತ್ಯ ಹರಿದ್ವರ್ಣದ ಕಾಡುಗಳು ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತವೆ, ಯಾವ ರೀತಿ ಮರಗಳನ್ನು ಇಲ್ಲಿ ಕಂಡು ಬರ್ತದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಈ ನಿತ್ಯ ಹರಿದ್ವರ್ಣದ ಕಾಡುಗಳು ಪಶ್ಚಿಮ ಘಟ್ಟಗಳು, ಉತ್ತರದ ಪೂರ್ವದ ಭಾರತ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಈ ಒಂದು ಪ್ರದೇಶಗಳಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡುಬರ್ತವೆ. ಇಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಗಮನಿಸಬೇಕು, ನಿತ್ಯ ಹರಿದ್ವರ್ಣದ ಕಾಡುಗಳು ಎಲ್ಲಿ ಕಂಡುಬರ್ತವೆ ಅಂತಂದರೆ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಉತ್ತರ ಪೂರ್ವದಲ್ಲಿ, ಜೊತೆಗೆ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಈ ಒಂದು ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡುಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇವು ಪ್ರತಿ ತಿಂಗಳು ಸಹ ಇಲ್ಲಿ ಮಳೆಯ ಮಾರುತಗಳು ಹೆಚ್ಚಾಗಿ ಬೀಸ್ತಾ ಇರ್ತವೆ. ಇವು ಈ ಮಳೆಯ ಮಾರುತಗಳನ್ನು ಗೋಡೆಯಂತೆ ತಡೆದು ಅಲ್ಲಿರುವಂತಹ ಸುತ್ತಮುತ್ತ ಪ್ರದೇಶಗಳಿಗೆ ಹೆಚ್ಚಿನ ಒಂದು ಮಳೆಯನ್ನು ಸುರಿಸಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ಮಳೆಯಿಂದಾಗಿ ಅಲ್ಲಿ ವ್ಯವಸಾಯವನ್ನು ಮಾಡಲಿಕ್ಕೂ ಮತ್ತು ಆಹಾರದ ಉತ್ಪಾದನೆಯನ್ನು ಮಾಡಲಿಕ್ಕೂ ಸಹ ಇದು ತುಂಬಾ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಬೆಳಕಿನ ವೇಗ ಅನ್ನೋದು ತೀರವಾಗಿ ಕಡಿಮೆ ಇರ್ತದೆ ವಿದ್ಯಾರ್ಥಿಗಳೇ. ಯಾಕೆ ಅಂತಂದರೆ ಇಲ್ಲಿಯ ಒಂದು ಮರಗಳು ಅತಿ ಹೆಚ್ಚು ಎತ್ತರಕ್ಕೆ ಬೆಳೆಯೋದರ ಜೊತೆಗೆ ಅಕ್ಕಪಕ್ಕದಲ್ಲೇ ಮರಗಳು ಈ ಛತ್ರಿ ಆಕಾರದಲ್ಲಿ ಒಂದಕ್ಕೊಂದು ಹೆಣೆದುಕೊಂಡಿರ್ತವೆ. ಅಂತಂದರೆ ಮರಗಳು ಒತ್ತೊತ್ತೆಯಾಗಿ ಇದ್ದು ಅವುಗಳು ಹಂಬುಗಳಂತೆ ಅಂತಂದರೆ ಮೇಗಡೆ ಹೆಣೆದುಕೊಂಡಿರ್ತವೆ. ಹೀಗಾಗಿ ಇಲ್ಲಿ ಸೂರ್ಯನ ಕಿರಣಗಳು ಕೆಲವು ಕಡೆ ಬೀಳೋದೇ ಇಲ್ಲ. ಇಲ್ಲಿ ಯಾವಾಗಲೂ ಒಂದು ಇದು ಕತ್ತಲೆ ಆವರಿಸಿರೋದನ್ನ ನಾವು ಈ ಕಾಡುಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ವಿಷ ಜಂತು ಹಾವುಗಳು ಇದ್ರ ಜೊತೆಗೆ ವಿಷಪೂರಿತ ಕೀಟಗಳು ಸಹ ಇಲ್ಲಿ ಕಂಡುಬರ್ತವೆ. ಜೊತೆಗೆ ಇಲ್ಲಿ ಹುಲಿ, ಸಿಂಹ, ಕರಡಿಗಳು ಹೆಚ್ಚಾಗಿ ಇಲ್ಲಿ ಕಂಡು ಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟು ದೇವ ನಿತ್ಯ ಹರಿದ್ವರ್ಣದ ಕಾಡುಗಳು. ಈ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲೇ ಇನ್ನೊಂದು ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ. ದೇವ ನಿತ್ಯ ದ್ವರ್ಣದ ಕಾಡುಗಳು. ಸೊ ಈ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಅನ್ನೋದನ್ನ ನಾನು ಮುಂಚಿತವಾಗಿ ಹೇಳಿದೆ. ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ, ಜೊತೆಗೆ ಈಶಾನ್ಯ ಭಾಗದ ದಕ್ಷಿಣ ಭಾಗದಲ್ಲಿ ಈ ಒಂದು ದೇವ ನಿತ್ಯ ಹರಿದ್ವರ್ಣದ ಕಾಡುಗಳು ಹೆಚ್ಚಾಗಿ ಕಂಡುಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಚಂಡಮಾರುತದ ಸಮಯದಲ್ಲಿ ಮರವು ನೆಟ್ಟಗೆ ಇರಲು ಈ ಒಂದು ಪ್ರದೇಶ ಸಹಾಯಕವಾಗಿದೆ. ಜೊತೆಗೆ ಇವುಗಳ ಒಂದು ಬೇರುಗಳು ಅತಿ ಆಳಕ್ಕೆ ಹೋಗಿರುತ್ತೆ. ಈ ಆಳಕ್ಕೆ ಹೋಗಿರೋದ್ರಿಂದ ಅತಿಯಾಗಿ ಬೀಸುವಂತಹ ಚಂಡಮಾರುತಗಳು ಏನಿದೆ ಅದರ ಎದುರು ಇವು ಬಾಗದೇ ಇರಲು ಆ ಬೇರುಗಳು ಸಾಕಷ್ಟು ರಕ್ಷಣೆಯನ್ನು ಒದಗಿಸ್ತಾ ಹೋಗ್ತದೆ. ಜೊತೆಗೆ ಇವುಗಳ ಆಕಾರ ಹೂಕೋಸಿನಂತೆ ಅಗಲವಾಗಿರ್ತದೆ. ಇದು ಬೆಳೀತಾ ಬೆಳೀತಾ ಏನಾಗ್ತದೆ, ಇಲ್ಲಿಯ ಮರಗಳು ಹೂಕೋಸಿನಂತೆ ಅರಳ್ಕೊಳ್ತಾ ಹೋಗುತ್ತೆ. ಹೀಗಾಗಿ ಇಲ್ಲಿನೂ ಸಹ ಈ ಒಂದು ಬೆಳಕಿನ ವೇಗ ಅನ್ನೋದು ತೀರ ಕಡಿಮೆಯಾಗಿ ಕಂಡುಬರ್ತದೆ. ಇಲ್ಲಿ ಯಾವ್ಯಾವ ಜಾತಿಯಾದಂಥ ಒಂದು ಮರಗಳು ಬೆಳೀತವೆ ಅಂತಂದರೆ ಹಲಸು, ಎಲೆ ಅಡಿಕೆ, ಸಾಮ್ ಮತ್ತು ಜುಮನ್,
ಮಾವು ಹಲೋಕ ಅಲೋಕ ಅಲ್ಲ ಹಲೋಕ ಹಲೋಕ ಎನ್ನುವಂತಹ ಈ ಒಂದು ಮರಗಳು ಹೆಚ್ಚಾಗಿ ಕಂಡುಬರ್ತವೆ. ಇನ್ನೊಂದು ಸರಿ ಹೇಳ್ತೀನಿ, ಯಾವ ಜಾತಿಯ ಮರಗಳಲ್ಲಿ ಹೆಚ್ಚಾಗಿ ಕಂಡುಬರ್ತವೆ ಅಂತವ? ಹಲಸು, ಎಲೆ ಅಡಿಕೆ ಮರಗಳು. ಸಾಮ್ 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 ಅಂತಂದರೆ SAM ಸಾಮ್ ಎಂಬ ಮರಗಳು ಹೆಚ್ಚಾಗಿ ಕಂಡುಬರ್ತವೆ. ಜೊತೆಗೆ ಜಮನ್ ಜಮನ್ ಎಂಬ ಒಂದು ಮರವೂ ಸಹ ಇಲ್ಲಿ ಕಂಡುಬರ್ತದೆ. ಮತ್ತು ಹಲೋಕ್ ಹಲೋಕ ಅಥವಾ ಹಲೋಕ್ ಎಂಬ ಒಂದು ಮರವೂ ಸಹ ಇಲ್ಲಿ ಕಂಡುಬರುತ್ತೆ. ಅತಿ ಹೆಚ್ಚಾಗಿ ಕಂಡುಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗಾಗಿ ಇಲ್ಲಿ ಇದ್ರ ಜೊತೆಯಲ್ಲೇ ವನ್ಯಜೀವಿಗಳಿಗೆ ಇದು ಆಶ್ರಯ ತಾಣವಾಗಿ ಮಾರ್ಪಟ್ಟಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಹೆಚ್ಚಾಗಿ ಹುಲಿ, ಸಿಂಹಗಳು, ಚಿರತೆ ಮತ್ತು ಕರಡಿಗಳು ಇಲ್ಲಿ ಹೆಚ್ಚಾಗಿ ಕಂಡುಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಈ ಒಂದು ಅರಣ್ಯ ಪ್ರದೇಶ ಭಾರತದಲ್ಲಿ ಮಾರ್ಪಟ್ಟಿರೋದನ್ನ ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ತರಗತಿಯಲ್ಲಿ ಇದರ ಒಂದು ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಎಲ್ಲರಿಗೂ ಶುಭ ದಿನ.